ಅತ್ತ ಸಿದ್ದರಾಮೋತ್ಸವದ ಮೂಲಕ ಸಿದ್ದರಾಮಯ್ಯರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ಸಿದ್ಧ ಆಗ್ತಾ ಇದ್ದ ಹಾಗೆ ಡಿಕೆ ಶಿವಕುಮಾರ್ ಅವರು ಖುದ್ದು ಆ ಕಾಡಕ್ಕೆ ಇಳಿದು ಬಿಟ್ಟಿದ್ದಾರೆ ಕಳೆದ 3 ದಿನಗಳಿಂದ ಒಂದೇ ಜಪ ನಾನೇ ಒಕ್ಕಲಿಗ ನಾಯಕ ನನಗೊಂದು ಅವಕಾಶವನ್ನ ಮಾಡ್ಕೊಡಿ 20 ವರ್ಷಗಳ ನಂತರ ಮತ್ತೊಮ್ಮೆ ನಮ್ಮ ಸಮುದಾಯದ ವ್ಯಕ್ತಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಲಭ್ಯ ಆಗಿದೆ ಅನ್ನುವಂತದನ್ನ ನೇರಾನೇರವಾಗಿ ಹೇಳ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ರಾಮನಗರದಲ್ಲೂ ಅದೇ ಮಾತು ಮೈಸೂರಿನಲ್ಲೂ ಅದೇ ಮಾತು ತಪ್ಪೇನಿದೆ ಅನ್ನುವಂತ ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ ಡಿಕೆ ಶಿವಕುಮಾರ್ ಹಿಂದೇನೂ ಹೇಳಿದ್ದೇನೆ ಮುಂದೇನೂ ಹೇಳ್ತೀನಿ ಈಗ ದಲಿತರು ದಲಿತ ಮುಖ್ಯಮಂತ್ರಿ ಆಗಿ ಅಂತ ಹೇಳೋದಿಲ್ವಾ ದಲಿತರ ಆಸೆ ಪಡೋದಿಲ್ವಾ ಹಾಗೆ ಒಕ್ಕಲಿಗ ಸಮುದಾಯ ಕೂಡ ಒಕ್ಕಲಿಗ ಸಮುದಾಯಕ್ಕೆ ಸ್ವಾಭಿಮಾನ ಇರಲ್ವಾ ಅನ್ನುವಂತ ಮಾತನ್ನ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ಅಲ್ಲಿಗೆ ಕಾಂಗ್ರೆಸ್ ನಲ್ಲಿ ಚುನಾವಣೆಗೆ ಇನ್ನು 6-7 ತಿಂಗಳು ಬಾಕಿ ಇರುವಂತೆಯೇ ಸದ್ರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಮಧ್ಯೆ ಸಿಎಂ ಸ್ಥಾನಕ್ಕಾಗಿ ಪೈಪೋಟಿ ನಡೆಯತಾ ಇರುವುದು ಜಗಜ್ಜಾಹಿರಾಗಿದೆ ಉಭಯ ನಾಯಕರು ಕೂಡ ಸಿಎಂ ಸ್ಥಾನಕ್ಕೆ ಸಂಬಂಧಪಟ್ಟ ಹಾಗೆ ಬಹಿರಂಗವಾದ ಹೇಳಿಕೆಯನ್ನ ನೀಡಿದ್ದಾರೆ ಮತ್ತೊಂದು ಕಡೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೊನ್ನೆಯಷ್ಟೇ ಇದು ನನ್ನ ಲಾಸ್ಟ್ ಎಲೆಕ್ಷನ್ ಅಂತ ಹೇಳುವ ಮೂಲಕ ಡಿಕೆ ಶಿವಕುಮಾರ್ ವಿರುದ್ಧವಾಗಿ ಸದ್ರಾಮಯ್ಯ ಅವರು ಲಾಸ್ಟ್ ಎಲೆಕ್ಷನ್ ತಿಳಿಸಿತು ಪರೋಕ್ಷ ಸಂದೇಶವನ್ನ ರವಾನೆ ಮಾಡಿತು ಒಂದು ಕಡೆ ಸಿಎಂ ಪಟ್ಟವನ್ನ ದಕ್ಕಿಸಿಕೊಳ್ಳುವಂತ ಪಣ ಅದಕ್ಕಾಗಿ ಹೋರಾಟ ಅದಕ್ಕಾಗಿ ಪ್ರಯಾಸ ಮತ್ತೊಂದು ಕಡೆ ರಾಮನಗರದಲ್ಲಿ ಹಿಡಿತವನ್ನ ಸಾಧಿಸುವಂತ ಒಂದು ಪ್ರಯತ್ನ ಹಾಗಂತ ಡಿಕೆ ಶಿವಕುಮಾರ್ ಅವರಿಗೆ ಇದು ಅಷ್ಟೊಂದು ಈಜಿನಾ ಖಂಡಿತ ಇಲ್ಲ 3 ಸವಾಲುಗಳನ್ನು ಅವರು ಎದುರಿಸಬೇಕಾಗುತ್ತೆ ಯಾವುದು ಆ ಸವಾಲು ಮೊದಲನೇದಾಗಿ ಡಿಕೆ ಶಿವಕುಮಾರ್ ಅವರು ಪ್ರಯತ್ನವನ್ನ ಪಡ್ತಾ ಇರುವಂತದ್ದು ಒಕ್ಕಲಿಗ ಮತಗಳ ಮೇಲೆ ಹಿಡಿತವನ್ನ ಸಾಧಿಸೋದಕ್ಕೆ ಹಳೆ ಮೈಸೂರು ಭಾಗದ ಮೇಲೆ ಹಿಡಿತಕ್ಕೆ ಡಿಕೆ ಶಿವಕುಮಾರ್ ಅವರು ಸತತ ಪ್ರಯತ್ನವನ್ನ ಪಡ್ತಿದ್ದಾರೆ ಅದಕ್ಕಾಗಿನೇ ಈಗ ನಿನ್ನೆಯಿಂದ ರಾಮನಗರ ಮೈಸೂರು ಭಾಗದಲ್ಲಿ ಏನವರು ಯಾತ್ರೆಯನ್ನ ಮಾಡಿದ್ರು ಯಾವ ಕಾರ್ಯಕ್ರಮದಲ್ಲಿ ಭಾಗಿಯಾದ್ರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಯಾವ ರೀತಿಯಾದಂತಹ ಮಾತುಗಳನ್ನು ಆಡಿದ್ರು ಅನ್ನುವಂಥದ್ದನ್ನು ನಾವು ಗಮನಿಸಿದ್ವಿ ನೇರವಾಗಿ ಒಕ್ಕಲಿಗ ಸಮುದಾಯದ ಒಂದು ಬೆಂಬಲವನ್ನ ಕೇಳಿದ್ರು ನನ್ನ ಬೆನ್ನಿಗೆ ನಿಲ್ಲಬೇಕು ನೀವು ಅಂತ ಹೇಳಿದ್ರು ಸಾಕಷ್ಟು ವರ್ಷಗಳ ಬಳಿಕ 20 ವರ್ಷಗಳ ಬಳಿಕ ಒಂದು ಅವಕಾಶ ಲಭ್ಯ ಆಗಿದೆ ಆ ಅವಕಾಶವನ್ನ ಕಳ್ಕೊಳ್ಳಬೇಡಿ ಅನ್ನುವಂತ ಸಂದೇಶವನ್ನ ನೀಡಿದ್ರು ಆ ಮೂಲಕ ಒಕ್ಕಲಿಗ ಸಮುದಾಯ ನನ್ನ ಬೆನ್ನಿಗೆ ನಿಲ್ಲಬೇಕು ಅನ್ನುವಂತ ಪರೋಕ್ಷ ಮನವಿಯನ್ನ ಆ ಸಮುದಾಯದ ಜೊತೆ ಮಾಡಿತು ಆ ಮೂಲಕ ಒಕ್ಕಲಿಗ ನಾಯಕನಾಗಿ ಆ ಭಾಗದಲ್ಲಿ ಗುರುತಿಸಿಕೊಳ್ಳುವಂತ ಪ್ರಯತ್ನ ಇಲ್ಲಿ ಒಂದು ವಿಚಾರವನ್ನ ನಾವು ಗಮನಿಸಬೇಕು ಹೆಚ್ಡಿ ಕುಮಾರಸ್ವಾಮಿ ಅವರು ಅಥವಾ ದೇವೇಗೌಡರು ಇರಬಹುದು ಒಕ್ಕಲಿಗ ಸಮುದಾಯದ ನಾಯಕ ಅಂತ ಹೇಳುವಂತ ಸಂದರ್ಭದಲ್ಲಿ ಆ ಇಬ್ಬರು ನಾಯಕರನ್ನ ಬಿಂಬಿಸಲಾಗುತ್ತೆ ಡಿಕೆ ಶಿವಕುಮಾರ್ ಅವರನ್ನ ಇನ್ನು ಕೂಡ ಹೋಲ್ ಹಾರ್ಟೆಡ್ಲಿ ಆ ಸಮುದಾಯ ಒಪ್ಪಿಕೊಂಡ ಹಾಗೆ ಕಾಣಿಸ್ತಾ ಇಲ್ಲ ಆ ಪ್ರಯತ್ನದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಅನ್ನುವಂತದ್ದು ಇಲ್ಲಿ ಬಹಳ ಸ್ಪಷ್ಟ ಇನ್ನು ಪಕ್ಷದ ಗೆಲುವಿಗೆ 11 ಜಿಲ್ಲೆ ಹಳೆ ಮೈಸೂರು ಭಾಗದಲ್ಲಿ ಬರುವಂತ 11 ಜಿಲ್ಲೆಯ 89 ಕ್ಷೇತ್ರಗಳು ಬಹಳ ನಿರ್ಣಾಯಕ ಅದರಲ್ಲೂ ಹಳೆ ಮೈಸೂರು ಭಾಗದಲ್ಲಿ ಬೆಂಗಳೂರನ್ನ ನಾವು ಹೊರತುಪಡಿಸಿ ನೋಡಿದ್ರೆ ಒಟ್ಟು 61 ವಿಧಾನಸಭಾ ಕ್ಷೇತ್ರಗಳು ಬರುತ್ತವೆ ಆ 61 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಕ್ಕಲಿಗ ಪ್ರಾಬಲ್ಯದ ಒಂದು ಒಕ್ಕಲಿಗ ಸಮುದಾಯದ ಪ್ರಾಬಲ್ಯ ಬಹಳ ದೊಡ್ಡ ಮಟ್ಟಿಗಿದೆ ಈ ಭಾಗದಲ್ಲಿ ಜೆಡಿಎಸ್ ಜೊತೆಗೆ ಒಕ್ಕಲಿಗ ಮತಗಳು ಸದ್ಯ ಇವೆ ನಾವು ಸೀಟ್ಗಳ ಲೆಕ್ಕಾಚಾರವನ್ನ ಸದ್ಯದ ಸೀಟ್ಗಳ ಲೆಕ್ಕ ನಾವು ಗಮನಿಸುವುದಾದ್ರೆ ಈ ಬೆಂಗಳೂರನ್ನ ಹೊರತುಪಡಿಸಿ ಹಳೆ ಮೈಸೂರು ಭಾಗದಲ್ಲಿ 61 ವಿಧಾನಸಭಾ ಕ್ಷೇತ್ರ ಏನಿದೆ ಅದರಲ್ಲಿ 26 ಕ್ಷೇತ್ರದಲ್ಲಿ ಜೆಡಿಎಸ್ ಶಾಸಕರಿದ್ದಾರೆ 20 ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ ಹಾಗೆ 13 ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರಿದ್ದಾರೆ ಅಲ್ಲಿಗೆ ಈ ಭಾಗದಲ್ಲಿ ಜೆಡಿಎಸ್ ನ ಒಂದು ಪ್ರಾಬಲ್ಯ ಬಹಳ ಹೆಚ್ಚು ಒಕ್ಕಲಿಗ ಮತಗಳನ್ನು ಕ್ರೋಡೀಕರಿಸಿಕೊಳ್ಳುವಲ್ಲಿ ಜೆಡಿಎಸ್ ಇವತ್ತಿಗೂ ಕೂಡ ಬಹಳ ಸಕ್ಸಸ್ ಆಗಿದೆ ಹಾಗಾಗಿ ಇಲ್ಲಿ ಹೆಚ್ಚು ಸ್ಥಾನವನ್ನ ಗೆದ್ದಿದೆ ಹಳೆ ಮೈಸೂರು ಜಾಗದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಈ 11 ಜಿಲ್ಲೆಗಳಲ್ಲಿ 81 ಕ್ಷೇತ್ರಗಳಿದ್ದಾವೆ 89 ಕ್ಷೇತ್ರಗಳು ಅದರಲ್ಲಿ ಹೆಚ್ಚಿನ ಸ್ಥಾನವನ್ನ ಗೆದ್ದಿದೆಯಾದ್ರೆ ಆ ಮೂಲಕ ಸಿಎಂ ಆಗುವಂತ ಬಯಕೆ ಏನಿದೆ ಸಿಎಂ ಸ್ಥಾನಕ್ಕೆ ಬಹಳ ಪ್ರಬಲವಾಗಿ ತಾನು ಟವಲನ್ನ ಹಾಕಬಹುದು ಸಿಎಂ ಸ್ಥಾನದ ಒಂದು ಬಯಕೆಯನ್ನ ತಾನು ಬಹಳ ಪ್ರಬಲವಾಗಿ ಮಂಡನೆ ಮಾಡಬಹುದು ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ಹಾಗಂತ ಇದು ಒಂದೇ ಸವಾಲ ಖಂಡಿತ ಇಲ್ಲ ಇದರ ಜೊತೆ ಜೊತೆಗೆ ಒಕ್ಕಲಿಗ ಸಮುದಾಯದ ಒಂದು ಮತಗಳ ಕ್ರೋಡೀಕರಣದ ಜೊತೆ ಜೊತೆಗೆ ಸಿಎಂ ಹುದ್ದೆಗೂ ಕೂಡ ಪೈಪೋಟಿಯನ್ನ ನಡೆಸುತ್ತಿದ್ದಾರೆ ಡಿಕೆ ಶಿವಕುಮಾರ್ ಅವರು ಸಿಎಂ ಹುದ್ದೆಯ ಪೈಪೋಟಿ ಯಾವ ರೀತಿಯಾಗಿದೆ ಪಕ್ಷದ ಆಚೆಗೂ ಕೂಡ ಸಿದ್ದರಾಮಯ್ಯ ಅವರು ಮಾಸ್ ಲೀಡರ್ ಆಗಿದ್ದಾರೆ ಆ ಮಾಸ್ ಲೀಡರ್ಶಿಪ್ ಅನ್ನು ಹಿಂದಿಕ್ಕಬೇಕು ಅಂತಂದ್ರೆ ಅದು ಬಹಳ ದೊಡ್ಡ ಸವಾಲು ಡಿಕೆ ಶಿವಕುಮಾರ್ ಅವರಿಗೆ ಈ ಮಾಸ್ ಲೀಡರ್ಶಿಪ್ ಅನ್ನು ಹಿಂದಿಕ್ಕೋದಕ್ಕೆ ಬಹಳ ಪ್ರಯಾಸವನ್ನ ಪಡ್ತಿದ್ದಾರೆ ಸಿದ್ದರಾಮಯ್ಯ ಅವರನ್ನ ರಾಜ್ಯದ ಜನ ಯಾವ ರೀತಿ ಒಪ್ಪಿಕೊಂಡಿದ್ದಾರೆ ಅನ್ನುವಂಥದ್ದು ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ ಕೇವಲ ಕುರುಬ ಸಮುದಾಯಕ್ಕೆ ನಾಯಕರಾಗಿ ಸಿದ್ದರಾಮಯ್ಯ ಅವರು ಉಳ್ಕೊಂಡಿಲ್ಲ ಪಕ್ಷದ ಹೊರಗೂ ಕೂಡ ಒಂದು ಬಹಳ ವರ್ಚಸ್ವಿ ನಾಯಕ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯ ಅವರು ಸಿದ್ದರಾಮಯ್ಯ ಅವರ ಆ ವರ್ಚಸ್ಸನ್ನ ಮೀರಿ ತನ್ನ ಪ್ರಾಮಿನೆನ್ಸ್ ಅನ್ನ ತನ್ನ ಅಸ್ತಿತ್ವವನ್ನ ತನ್ನ ಇಮೇಜ್ ನ ಕ್ರಿಯೇಟ್ ಮಾಡಿಕೊಳ್ಳುವಂತಹ ಒಂದು ಅನಿವಾರ್ಯತೆ ಡಿಕೆ ಶಿವಕುಮಾರ್ ಅವರಲ್ಲಿದೆ ಅದನ್ನ ಮಾಡಿದ್ರೆ ಮಾತ್ರ
ಸಿಎಂ ಪಟ್ಟಕ್ಕೆ ಪ್ರಬಲ ಪೈಪೋಟಿನ ಅಥವಾ ಸಿಎಂ ಆಗುವುದಕ್ಕೆ ಸಾಧ್ಯ ಅನ್ನುವಂತದನ್ನ ಕೂಡ ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಅವರು ಸಿಎಂ ಪಟ್ಟಕ್ಕೆ ಪ್ರಬಲ ಆಕಾಂಕ್ಷಿ ಅಂತ ಹೇಳಿ ಅದೇ ಕಾರಣಕ್ಕೆ ಹಕ್ಕು ಮಂಡನೆಯನ್ನ ಮಾಡುವಂತ ಪ್ರಯತ್ನವನ್ನ ಮಾಡಿದ್ದಾರೆ ರಾಮನಗರದಲ್ಲಿ ಮಾತನಾಡಿದ್ರು ಮೈಸೂರಿನಲ್ಲಿ ಮಾತನಾಡಿದ್ರು ಇರೋಬರೋ ಎಲ್ಲಾ ಕಾರ್ಯಕ್ರಮಗಳಲ್ಲೂ ಕಳೆದ 2 ದಿನಗಳಲ್ಲಿ ನೇರವಾಗಿ ಸಿಎಂ ಆಗುವಂತ ಬಯಕೆಯನ್ನು ವ್ಯಕ್ತಪಡಿಸಿದ್ರು ಕೆಪಿಸಿಸಿ ಸಾರಥಿ ಡಿಕೆ ಶಿವಕುಮಾರ್ ಡಿಕೆಶಿಯಿಂದ ಇದೇ ಕಾರಣಕ್ಕೆ ಪದೇ ಪದೇ ಸಿಎಂ ಆಗುವಂತ ಬಯಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇರೋದು ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಆಗ್ಲೇ ಹೇಳಿದ್ನಲ್ಲ ಯಾವಾಗ ಸಿದ್ರಾಮೋತ್ಸವ ಕಾರ್ಯಕ್ರಮಕ್ಕೆ ಪಕ್ಷದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ಉತ್ಸಾಹ ಉಲ್ಲಾಸ ವ್ಯಕ್ತವಾಗ್ತಾ ಇದೆಯೋ ಸಿದ್ರಾಮಯ್ಯ ಅವರೇ ಮುಂದಿನ ಇಫ್ ಇನ್ ಕೇಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಸಿದ್ರಾಮಯ್ಯ ಅವರೇ ಮುಂದಿನ ಸಿಎಂ ಅನ್ನುವಂತದನ್ನ ಬಿಂಬಿಸುವಂತ ಪ್ರಯತ್ನ ಏನಾಗ್ತಾ ಇದೆಯೋ ಅಥವಾ ಅವರ ಶಕ್ತಿ ಪ್ರದರ್ಶನಕ್ಕೆ ಒಂದು ವೇದಿಕೆಯನ್ನ ಏನ್ ಕಲ್ಪಿಸಲಾಗ್ತಾ ಇದೆಯೋ ಅದಕ್ಕೆ ಒಂದು ಕೌಂಟರ್ ಅನ್ನು ಕೊಡಬೇಕು ಅನ್ನುವಂತ ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಮ್ಮ ಒಂದು ನೇರ ಹೇಳಿಕೆಗಳ ಮೂಲಕ ಇಂಥದೊಂದು ಸಂದೇಶವನ್ನ ರವಾನೆ ಮಾಡುವಂತ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಅನ್ನುವಂತ ಮಾತುಗಳು ಕೇಳಬರ್ತಾ ಇದೆ ಆ ರೀತಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಗಳನ್ನ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಹಾಗಂತ ಎರಡನೇ ಸವಾಲ ಮೂರನೇ ಸವಾಲು ಮತ್ತೊಂದು ಪ್ರಮುಖವಾದಂತ ಸವಾಲು ಇದೆ ಅದು ರಾಮನಗರದಲ್ಲಿ ಹಿಡಿತವನ್ನ ಸಾಧಿಸುವಂತ ಒಂದು ಪ್ರಯತ್ನ ರಾಮನಗರದಲ್ಲಿ ಹಿಡಿತವನ್ನ ಸಾಧಿಸುವುದಕ್ಕೆ ಡಿಕೆ ಶಿವಕುಮಾರ್ ಸತತ ಹೋರಾಟವನ್ನ ಮಾಡುತ್ತಿದ್ದಾರೆ ರಾಮನಗರದಲ್ಲಿ ಅವರು ಕೊಟ್ಟಂತ ಹೇಳಿಕೆ ಅದಕ್ಕೆ ಪ್ರಮುಖವಾದಂತ ಪ್ರಬಲವಾದಂತ ಒಂದು ಉದಾಹರಣೆ ಕನಕಪುರ ಕ್ಷೇತ್ರ ಬಿಟ್ಟು ಉಳಿದ ಕ್ಷೇತ್ರದಲ್ಲಿ ರಾಮನಗರದಲ್ಲಿ ಹೆಚ್.ಡಿ. ಕುಮಾರಸ್ವಾಮಿ ಅವರ ಹವಾ ಇದೆ ಜೆಡಿಎಸ್ ನ ಹವಾ ಇದೆ ಈಗ ರಾಮನಗರ ಜಿಲ್ಲೆ ಅಂತ ಬಂದ್ರೆ ಕನಕಪುರ ಕ್ಷೇತ್ರದಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ ರಾಮನಗರ ಕ್ಷೇತ್ರದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು ಇದ್ದಾರೆ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಹೆಚ್.ಡಿ. ಕುಮಾರಸ್ವಾಮಿ ಅವರು ಇದ್ದಾರೆ ಮತ್ತೊಂದು ಕಡೆ ಮಾಗಡಿ ಕ್ಷೇತ್ರ ಬರುತ್ತೆ ಮಾಗಡಿನಲ್ಲಿ ಜೆಡಿಎಸ್ ಶಾಸಕರಾದಂತ ಎ ಮಂಜುನಾಥ್ ಅವರು ಇದ್ದಾರೆ ಹಾಗಾಗಿ ಆ ಭಾಗದಲ್ಲೂ ಜೆಡಿಎಸ್ ನ ಪ್ರಾಬಲ್ಯವೇ ಜಾಸ್ತಿ ರಾಮನಗರದಲ್ಲಿ ತನ್ನ ಅಸ್ತಿತ್ವವನ್ನ ಗಟ್ಟಿ ಮಾಡ್ಕೊಳ್ಬೇಕು ಯಾಕೆಂತ ಹೇಳಿದ್ರೆ ರಾಮನಗರ ಹಳೆ ಮೈಸೂರಿನ ರಾಜಕೀಯ ಕೇಂದ್ರ ಸದ್ಯಕ್ಕೆ ಯಾವ ಕಾರಣಕ್ಕಾಗಿ ಅಂತ ಹೇಳಿದ್ರೆ ಇದು ಕೂಡ ಮತ್ತೆ ಒಕ್ಕಲಿಗ ಮತಗಳನ್ನ ಕ್ರೋಢೀಕರಿಸಿಕೊಳ್ಳೋಕೆ ಒಕ್ಕಲಿಗ ಮತಗಳ ಹಿಡಿತವನ್ನ ಸಾಧಿಸೋಕೆ ಯಾವ ಕಾರಣಕ್ಕಾಗಿ ಅಂದ್ರೆ ಕೇವಲ ಹೆಚ್.ಡಿ. ಕುಮಾರಸ್ವಾಮಿ ಅವರು ಮಾತ್ರ ಅಲ್ಲ ಇಲ್ಲಿ ಅಪೋನೆಂಟ್ ಆಗಿರುವಂತದ್ದು ಡಿಕೆ ಶಿವಕುಮಾರ್ ಅವರಿಗೆ ಮತ್ತೊಂದು ಕಡೆಗೆ ಬಿಜೆಪಿಯ ಪ್ರಬಲ ನಾಯಕರಾಗಿರುವಂತಹ ಅಶ್ವಥ್ ನಾರಾಯಣ ಅವರು ರಾಮನಗರ ಜಿಲ್ಲೆಯ ಉಸ್ತುವಾರಿಯಾಗಿದ್ದಾರೆ ಅವರು ಯಾವ ರೀತಿ ರಾಮನಗರ ಜಿಲ್ಲೆಯ ಮೇಲೆ ಹಿಡಿತವನ್ನ ಸಾಧಿಸುವುದಕ್ಕೆ ಪ್ರಯತ್ನ ಪಟ್ಟರು ಅಂತ ಹೇಳಿ ಕಳೆದ ಕೆಲ ದಿನಗಳ ಹಿಂದೆ ರಾಮನಗರದಲ್ಲಿ ಮುಖ್ಯಮಂತ್ರಿಗಳ ವೇದಿಕೆಯಲ್ಲೇ ಡಿಕೆ ಸುರೇಶ್ ಹಾಗೆ ಅಶ್ವಥ್ ನಾರಾಯಣ ಅವರ ನಡುವೆ ನಡೆದಂತಹ ಒಂದು ಫೈಟ್ ಇದೆಯಲ್ಲ ಗಂಡಸ್ತನದ ಮಾತು ಕೂಡ ಕೇಳಬಂತಲ್ಲ ಅದರಿಂದಲೇ ನಾವು ಅಂದಾಜನ್ನ ಮಾಡಬಹುದು ಹೀಗಾಗಿ ಈ ಇಬ್ಬರು ನಾಯಕರನ್ನ ಎದುರಿಸಿ ರಾಮನಗರದಲ್ಲಿ ಅಸ್ತಿತ್ವವನ್ನ ಸಾಧಿಸಲೇಬೇಕಾಗಿದೆ ಡಿಕೆ ಶಿವಕುಮಾರ್ ಅವರು ಅದರಲ್ಲೂ ಬಹಳ ಪ್ರಮುಖವಾಗಿ ಇಫ್ ಇನ್ ಕೇಸ್ ಹೆಚ್.ಡಿ. ಕುಮಾರಸ್ವಾಮಿ ಅವರನ್ನ ಮಣಿಸಿದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಒಕ್ಕಲಿಗ ನಾಯಕ ಅನ್ನುವಂತಹ ಪಟ್ಟ ಸಿಗುತ್ತೆ ಸದ್ಯಕ್ಕೆ ಹೆಚ್.ಡಿ.ಕೆ ಅವರ ಜೊತೆಗಿರುವಂತಹ ಒಕ್ಕಲಿಗ ಬಳಗ ಏನಿದೆ ಆ ಬಳಗ ಡಿಕೆ ಶಿವಕುಮಾರ್ ಅವರ ಜೊತೆ ಬರಬೇಕು ಡಿಕೆ ಶಿವಕುಮಾರ್ ಅವರ ಜೊತೆ ಬಂದ್ರೆ ಜಿಲ್ಲೆ ಸೇರಿ ರಾಮನಗರ ಜಿಲ್ಲೆ ಸೇರಿ ಹಳೆ ಮೈಸೂರು ಭಾಗದಲ್ಲಿ ಪಾರಮ್ಯವನ್ನ ಸಾಧಿಸಬಹುದು ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ಆ ಪಾರಮ್ಯದ ಮೂಲಕ ತಾನು ಮುಂದೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆದ್ದಿದೆಯಾದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಪ್ರಬಲವಾಗಿ ತನ್ನ ಹಕ್ಕನ್ನ ಮಂಡನೆ ಮಾಡಬಹುದು ಅನ್ನುವಂಥ ಒಂದು ಕಾರಣಕ್ಕಾಗಿ ಡಿಕೆ ಶಿವಕುಮಾರ್ ಅವರು ಈ ರೀತಿಯಾಗಿ ತಮ್ಮ ಒಂದು ಹೇಳಿಕೆಗಳನ್ನ ನೀಡುತ್ತಿದ್ದಾರೆ ಅಥವಾ ಸತತವಾಗಿ ಸಿಎಂ ಆಗುವಂತಹ ಬಯಕೆಯನ್ನ ಒಕ್ಕಲಿಗ ನಾಯಕ ಆಗುವಂತಹ ಬಯಕೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ಅಂತಾನೆ ವಿಶ್ಲೇಷಣೆ ಮಾಡಲಾಗ್ತಾ ಇದೆ